ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಒಂದು ಬೃಹತ್ NDA ಪಾದಯಾತ್ರೆ ನಡೀತಾ ಇದೆ. ಇದಕ್ಕೆ ಜನರ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಈ ರಾಜ್ಯದಲ್ಲಿ ಹೈಂದ ವರ್ಗಕ್ಕೆ, ರೈತರಿಗೆ, ಬಡವರಿಗೆ ತುಂಬ ತೊಂದರೆ ಆಗೈತೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸ್ವಾಯತ್ತಾಸಕ್ತಿಗೆ ಒಳಗಾಗಿದ್ದಾರೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು ಅಂತ ಈ ಪಾದಯಾತ್ರೆ ನಡೀತಾ ಇದೆ. ಯಶಸ್ವಿ ಆಗುತ್ತೆ ಸರ್ ಪಾದಯಾತ್ರೆ? ಖಂಡಿತ ಯಶಸ್ವಿ ಆಯ್ತಿದೆ. ಜನ ಎಲ್ಲ ಈ ಪಾದಯಾತ್ರೆ ನೋಡ್ತಾ ಇದ್ದಾರೆ, ಭಾಗವಹಿಸ್ತಾ ಇದ್ದಾರೆ. ಕೃಷ್ಣ ದುರಾಡಳಿತದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಲಜ್ಜೆಗೇಡಿತನದ ವಿರುದ್ಧ ಇವತ್ತು ಪಾದಯಾತ್ರೆ ಮಾಡ್ತಾ ಇರೋದು ಕಾಂಗ್ರೆಸ್ ವಿರುದ್ಧವಾಗಿ BJP ಮಾಡ್ತಾ ಇದೆ. ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಮೂಢಹಗರಣದಲ್ಲಿ ಮುಳುಗಿದೆ, ವಾಲ್ಮೀಕಿ ನಿಗಮದ ಹಣದಲ್ಲಿ ಮುಳುಗಿದೆ, ಇವತ್ತು ಹಲವಾರು ಹಗರಣಗಳು ಇವತ್ತು ಬೀದಿಗೆ ಬಂದಿದೆ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಇವತ್ತು ಫ್ಲಡ್ ಆಗ್ತಾ ಇದೆ, ಅಲ್ಲೋಗಿ ನೆರೆ ಆವರ ಇರುವಂಥ ಜಾಗಗಳಲ್ಲಿ ಪರಿಹಾರವನ್ನು ಕೊಡದಂತೆ ಪ್ರತಿಯಾಗಿ ಜನಾಂದೋಲನ, ಜನ ಜಾಗೃತಿ ಸಭೆ ಅಂತ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ನಿಜವಾಗಲೂ ನೈತಿಕತೆ ಇಲ್ಲ. ಅವರ ಲಜ್ಜೆಗೇಡಿತನಕ್ಕೆ ನಾಚಿಕೆ ಆಗಬೇಕು. ಕೂಡಲೇ ರಾಜೀನಾಮೆ ಕೊಟ್ಟು ಇವತ್ತು ತನಿಖೆಗೆ ಸಹಕರಿಸಿ ಭ್ರಷ್ಟಾಚಾರದಿಂದ ಮುಕ್ತರಾಗಿ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತೀನಿ. ಸರ್, BJP ಸರ್ಕಾರದಲ್ಲಿ ಆಗಿರುವಂಥ ಹಗರಣವನ್ನು, ಭ್ರಷ್ಟವನ್ನು ನಾನು ಬಯಲುಗೆಳಿತೀನಿ ಅಂತ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾರೆ. ಯಾರು ಬಯಲುಗೆಳಿಬೇಡಿ ಅಂತ ಹೇಳಿದ್ದಾರೆ? ಅವ್ರ ಮನೆ ಮುಂದೆ ಹೋಗಿ ನೀವು ಬಯಲುಗೆಳಿಬೇಡಿ ಅಂತೇಳಿ BJP ಪ್ರತಿಭಟನೆ ಮಾಡ್ತಾ ಇದ್ದಾರ? ಅವ್ನ ನೈತಿಕತೆ ಇದ್ರೆ, ಯೋಗ್ಯತೆ ಇದ್ರೆ, ತಾಕತ್ ಇದ್ರೆ ಬಯಲುಗೆಳಿಲಿ. BJP 21 ಹಗರಣ ಇಂದನೋ 201 ಹಗರಣನೋ ಎಷ್ಟು ಹಗರಣ ಇದೆ ಮನೆ ಸಿದ್ದರಾಮಯ್ಯನವರಿಗೆ ಈ ಮುಖಾಂತರವಾಗಿ ನಾವು ಆಗ್ರಹಪಡಿಸ್ತೀವಿ. ನಾಳೆ ಬೆಳಿಗ್ಗೆ ತನಿಖೆ ಮಾಡಲಿ, ಆಗ್ರಹಿಸ್ತೀವಿ. ನೋಡಿ, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹ ತುಳಿತಕ್ಕೆ ಒಳಗಾದಂಥ ಜನರನ್ನ ಮೇಲೆತ್ತುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡ್ತಾ ಬಂದಿದೆ. ಬಂಗಾರ ಲಕ್ಷ್ಮಣ್ ಅಂತವ್ರನ್ನ ರಾಷ್ಟ್ರೀಯ ಅಧ್ಯಕ್ಷನ್ ಮಾಡಿದೆ, ಇವತ್ತು ನಮ್ಮ ವಿರೋಧ ಪಕ್ಷ ನಾಯಕರಾಗಿ ಇವತ್ತು ದಲಿತ ನಾಯಕರನ್ನ ಇವತ್ತು ಮಾಡಿದೆ. ಯಾವತ್ತೂ ಸಹ, ಎಂದೂ ಸಹ ಇವತ್ತು ತುಳಿತಕ್ಕೆ ಒಳಗಾಗಿರುವಂಥ ವರ್ಗವನ್ನು ಮೇಲೆತ್ತುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿದೆ. ಮೀನ ಧರ್ಮವನ್ನು ಒಡೆಯುವಂಥ ಕೆಲಸ, ಜಾತಿಯನ್ನು ಒಡೆಯುವಂಥ ಕೆಲಸ BJP ಮಾಡೋದಿಲ್ಲ. ಸಿದ್ದರಾಮಯ್ಯನಿಗೆ ಇವತ್ತು 136 ಕೊಡಬೇಕಿದ್ರೆ ಎಲ್ಲ ವರ್ಗದ ಜನ ಸಹಕಾರನೇ. ಇವತ್ತು BJP ಇವತ್ತು ಏನು ಹೇಳ್ತಾರೋ, ಆರೋಪ ಮಾಡ್ತಾರಲ್ಲ, ಹಿಂದುಳಿದ ವರ್ಗದ ನಾಯಕನ ಸಹಿಸೋದಿಲ್ಲ ಅಂತೇಳಿ ಆ ಒಂದು ದೃಷ್ಟಿ ಇದ್ದಿದ್ರೆ ಇವತ್ತು ಅವ್ರನ್ನ ತನಿಖೆಗೆ ಒಳಪಡಿಸಿ ನಮ್ಮ ಸರ್ಕಾರ ಇದ್ದಾಗ ಜೈಲಿಗೆ ಹಾಕ್ಬೋಯ್ತಲ್ಲ, ಕೆಂಪಣ್ಣ ಆಯೋಗದ ಇದನ್ನು ತಗೊಂಡೋಗಿ ಹಾಕ್ಬೋಯ್ತು. ಉದ್ದೇಶ ಅದಲ್ಲ. ಇವತ್ತು ಸ್ವತಃ ಅವ್ರ ಕುಟುಂಬದವರೇ ಇವತ್ತು ಭಾಗಿಯಾಗಿರೋದ್ರಿಂದ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಮೂಲಕವಾಗಿ ಆಗ್ರಹಿಸ್ತೀವಿ. ಕಾಂಗ್ರೆಸ್ ಸರ್ಕಾರ ಇತಿಹಾಸ ಸೃಷ್ಟಿ ಮಾಡಿಬಿಡುತ್ತೆ. ಇವತ್ತು ಹಗರಣದ ಸರಮಾಲೆ ಒಂದಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿರೋದು. ಜನ ಏನೋ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೂ ಮತ್ತು JDSಗೂ ತಿರಸ್ಕಾರ ಮಾಡಿ ಕಾಂಗ್ರೆಸ್ಗೆ ಅಧಿಕಾರ ಕೊಡ್ತು, 136 ಸೀಟ್ ಬಂತು. ಯಾವುದೋ ಒಂದು ಗ್ಯಾರಂಟಿ ಯೋಜನೆಯಿಂದ ಮನೆ ಮನೆಗೆ ಕಾರ್ಡ್ ಕೊಟ್ಬಿಟ್ಟು ಮತದಾರರನ್ನ ಮನವೊಲಿಸಿ ಮಹಿಳೆಯರೆಲ್ಲ ಪಾಪ ಏನೋ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮತ ತಗೊಂಡು ಇವತ್ತು ಸರ್ಕಾರ ರಚಿಸ್ಬಿಟ್ಟು ತುಂಬ ನಮ್ಮ ಕರ್ನಾಟಕ ಯಾವ ಸ್ಥಿತಿಗೆ ಬಂದಿದೆ, ತುಂಬ ಹೀನೆಯ ಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾವುದೋ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಮತ್ತೆ ಬಡಜನ ಕಾರ್ಯಕ್ರಮಗಳಾಗ್ತಾ ಇಲ್ಲ, ಹಿಂದುಳಿದ ವರ್ಗದ ಹಣ ಎಲ್ಲ ತಿಂದಾಕ್ಬಿಟ್ರು. ಬೇಕಾದಷ್ಟು ಅವ್ಯವಹಾರಗಳಾಗ್ಬಿಟ್ಟು ಇವತ್ತು ಮೂಡ ಹಗರಣ ಆಗ್ಬೋದು. ಇತಿಹಾಸದಲ್ಲಿ ಮೂಡ ಹಗರಣದಲ್ಲಿ ಇಂಥ ಮುಖ್ಯಮಂತ್ರಿಗಳು ಯಾರು ಈ ಥರ ಕೆಲಸ ಮಾಡಿರಲಿಲ್ಲ. ಕೂಡಲೇ ರಾಜೀನಾಮೆ ಕೊಟ್ಟು ಅವ್ರ ಗೌರವಕ್ಕೆ ತಕ್ಕಂತೆ ರಾಜೀನಾಮೆ ಕೊಟ್ಬಿಟ್ಟು ಇವತ್ತು ನಿರ್ಗಮಿಸಿ ರಾಜ್ಯನ ಇವತ್ತು ಶುದ್ಧ ಮಾಡಬೇಕು ಅಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಕುಮಾರಣ್ಣವ್ರ ನೇತೃತ್ವದಲ್ಲಿ ನಾವು ಶ್ರೀರಂಗಪಟ್ಟಣ ಚಂದ್ರಶೇಖರ್ ಅಂದ್ಬಿಟ್ಟು ಶ್ರೀರಂಗಪಟ್ಟಣ ತಾಲೂಕಿನವರು ನಾವೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅವ್ರು ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗೋದು ಭಾಳ ನೆಮ್ಮದಿ ಕೆಲಸ. ಸರ್ಕಾರ ವಜಾ ಮಾಡಿದವ್ರಿಗೆ 3 ಕಾಸಿನ ಗೌರವ ಬರಲ್ಲ ಅವ್ರಿಗೆ. ಇಷ್ಟು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ.